masthmagaa.com ಗೆ ಸ್ವಾಗತ. ನಾನು ಶ್ರೀರಕ್ಷರ ಗುರಾಮ್. ನಾವು ಇವತ್ತು ಈ ವರದಿಯಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಹಾಗೆ ಮಕ್ಕಳ ಸೋಷಿಯಲ್ ಮೀಡಿಯಾ ಬಳಕೆ ತಪ್ಪಿಸಲು ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನ ನಾವು ಇವತ್ತು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಮಿಸ್ ಮಾಡ್ತೀವಿ ನೋಡಿ. ಮಕ್ಕಳೇ, ಅಪ್ಪಿತಪ್ಪಿಯೂ ನಿಮ್ಗೆ ಪರಿಚಯ ಇಲ್ಲದವರ ಬಳಿ ಮಾತನಾಡಬೇಡಿ. ಹಾಗೆ ಯಾರೋ ಗೊತ್ತಿಲ್ಲದವರು ಏನನ್ನೇ ಕೊಟ್ಟರು ತೆಗೆದುಕೊಳ್ಬೇಡಿ. ಮನೆಯಲ್ಲಿ ನೀವು ಒಬ್ಬರೇ ಇದ್ರೆ ಯಾರೇ ಬಂದರೂ ಬಾಗಿಲನ್ನ ತೆಗೆಯಬೇಡಿ. ಈ ಮಾತುಗಳನ್ನ ನಮ್ಮ ಬಾಲ್ಯದುದ್ದಕ್ಕೂ ನಾವು ಪ್ರತಿಯೊಬ್ಬರೂ ಕೇಳಿದ್ದೇವೆ. ಇದೇ ಮಾತನ್ನ ನಾವು ದೊಡ್ಡವರಾದ ಮೇಲೆ ನಮ್ಮ ಮಕ್ಕಳಿಗೂ ಹೇಳ್ತೇವೆ. ಇದಿಷ್ಟೇ ಅಲ್ಲ, ಕೆಲವು ತಂದೆ ತಾಯಿಯಂದಿರು ಮಕ್ಕಳನ್ನ ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ತಾರೆ. ಅಂದ್ರೆ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಏನೆಲ್ಲ ತಿಂತಾರೆ, ಎಷ್ಟು ಹಣವನ್ನ ಖರ್ಚು ಮಾಡ್ತಾರೆ, ತುಂಬಾ ಹಣವನ್ನ ಖರ್ಚು ಮಾಡ್ತಾ ಇದ್ರೆ ಆ ಹಣ ಅವರಿಗೆ ಎಲ್ಲಿಂದ ಬಂತು, ಟಿವಿಯಲ್ಲಿ ಏನ್ ನೋಡ್ತಾರೆ, ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ, ಯಾವ ಪುಸ್ತಕವನ್ನ ಓದ್ತಾರೆ. ಮಕ್ಕಳು ಒಂದು ವಯಸ್ಸನ್ನ ದಾಟುವವರೆಗೂ ಹೆತ್ತವರ ರಕ್ಷಣೆಯಲ್ಲಿ ಅಥವಾ ಹೆತ್ತವರ ಕಣ್ರೆಪ್ಪೆ ಅಡಿಯಲ್ಲಿ ಬೆಳೆಯುತ್ತಾರೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಈಗಿನ ಜನರೇಷನ್ ಮಕ್ಕಳನ್ನ ಆನ್ಲೈನ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಿಂದಲೂ ಆದಷ್ಟು ರಕ್ಷಣೆ ಮಾಡೋದು, ಅಥವಾ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮೀಡಿಯಾವನ್ನ ಹೇಗೆಲ್ಲ ಬಳಸ್ತಾ ಇದ್ದಾರೆ, ಎಷ್ಟು ಹೊತ್ತು ಬಳಸ್ತಾರೆ, ಇದೆಲ್ಲವನ್ನ ನೋಡೋದು ಅಥವಾ ಆಗಾಗ ಪರಿಶೀಲಿಸಬೇಕು. ಹಾಗೆ ಗೊತ್ತಿಲ್ಲದವರ ಬಳಿ ಚಾಟ್ ಮಾಡೋದು, ಅವರ ಜೊತೆ ಹೋಗೋದು, ಅವರು ಕೊಟ್ಟ ವಸ್ತುಗಳನ್ನು ತೆಗೆದುಕೊಳ್ಳೋದು, ಅವರಿಗೆ ತಮ್ಮ ಖಾಸಗಿ ಮಾಹಿತಿಗಳನ್ನು ಹಂಚಿಕೊಳ್ಳೋದು ಇದೆಲ್ಲ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕು. ವಿಶೇಷವಾಗಿ ಹೆಣ್ಮಕ್ಕಳ ವಿಚಾರದಲ್ಲಿ ಡಬಲ್ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ಕೊರೋನಾ ಬಂದ ನಂತರ ಆನ್ಲೈನ್ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ಪಾಪ್ಯುಲರ್ ಆಯಿತು. ಅಲ್ಲಿಯ ತನಕ ಮಕ್ಕಳ ಕೈಗೆ ಮೊಬೈಲ್ ಕೊಡಲು ಹಿಂದೆ ಮುಂದೆ ನೋಡ್ತಾ ಇದ್ದ ಪೋಷಕರು ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡಲೇಬೇಕಾಯಿತು. ಆದರೆ ಇದರ ಬೆನ್ನಲ್ಲೇ ರಾಷ್ಟ್ರೀಯ ಅಪರಾಧಗಳ ದಾಖಲೆಯ ದಳ ಶಾಕಿಂಗ್ ಮಾಹಿತಿ ಒಂದನ್ನು ನೀಡಿದೆ. ಏನಂದ್ರೆ 2019ಕ್ಕೆ ಹೋಲಿಸಿದ್ರೆ 2020ರಲ್ಲಿ ಮಕ್ಕಳ ವಿರುದ್ಧದ ಸೈಬರ್ ಅಪರಾಧ ಪ್ರಕರಣಗಳು ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? ಬರೋಬ್ಬರಿ 400 ಪಟ್ಟು. ಹೆಚ್ಚಿನ ಪ್ರಕರಣಗಳೆಲ್ಲವೂ ದಾಖಲಾಗಿರೋದು ಮಕ್ಕಳನ್ನ ಲೈಂಗಿಕವಾಗಿ ಬಳಸಿ ಅಶ್ಲೀಲವಾಗಿ ಚಿತ್ರಿಸೋದು ಮತ್ತು ಅದನ್ನ ಬೇರೆ ಕಡೆ ಕಳುಹಿಸೋದು ಇಂತಹ ಕೇಸ್ಗಳಿಗೆ ಸಂಬಂಧಿಸಿದವುಗಳೇ ಆಗಿವೆ. ಇಂತಹ ಕೇಸ್ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚು ದಾಖಲಾಗಿದೆ ಅನ್ನೋದನ್ನ ನೋಡೋಣ. ಉತ್ತರ ಪ್ರದೇಶದಲ್ಲಿ 170, ಕರ್ನಾಟಕದಲ್ಲಿ 144, ಮಹಾರಾಷ್ಟ್ರದಲ್ಲಿ 137, ಕೇರಳದಲ್ಲಿ 107 ಮತ್ತು ಒಡಿಶಾದಲ್ಲಿ 71 ಕೇಸಸ್ ದಾಖಲಾಗಿವೆ. ಒಟ್ಟು 842 ಪ್ರಕರಣಗಳು ದಾಖಲಾಗಿದ್ದು 2019ರಲ್ಲಿ ಈ ಸಂಖ್ಯೆ 164 ಇತ್ತು ಅಂತ ರಾಷ್ಟ್ರೀಯ ಅಪರಾಧಗಳ ದಾಖಲೆಯ ದಳ ಮಾಹಿತಿ ನೀಡಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸಹ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಚೈಲ್ಡ್ ರೈಟ್ಸ್ ಅಧ್ಯಯನದಲ್ಲಿ 3400 ಜನ ಶಾಲೆಗಳಿಗೆ ಹೋಗುವ ಮಕ್ಕಳನ್ನು ಸರ್ವೆ ಮಾಡಲಾಗಿದೆ. ಈ ವರದಿಯ ಪ್ರಕಾರ 42.9% ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಖಾತೆಗಳನ್ನು ಹೊಂದಿದ್ದಾರೆ. 8-18 ವರ್ಷದೊಳಗಿನ 30.2% ವಿದ್ಯಾರ್ಥಿಗಳು ತಮ್ಮದೇ ಆದ ಸ್ವಂತ ಸ್ಮಾರ್ಟ್ಫೋನ್ ಅನ್ನು ಹೊಂದಿದ್ದಾರೆ. 94.8% ವಿದ್ಯಾರ್ಥಿಗಳು ಮೊಬೈಲ್ ಹಾಗೆ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುವ ಡಿವೈಸ್ ಅನ್ನ ಆನ್ಲೈನ್ ಲರ್ನಿಂಗ್, ಆಟ ಆಡಲು ಅಂತ ಬಳಸ್ತಾರೆ. ಈ ಮಕ್ಕಳಲ್ಲಿ ಬಹುತೇಕರು ಫೇಸ್ಬುಕ್, ಸ್ನಾಪ್ಚಾಟ್, ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನು ಹೊಂದಿದ್ದಾರೆ. ನಾವು ಈ ಹಿಂದೆ masthmagaa.com ಒಂದು ವಿಡಿಯೋವನ್ನ ಮಾಡಿದ್ವಿ. ಏನಂದ್ರೆ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಅಥವಾ ಬೇರೆ ಯಾವುದೇ ರೀತಿಯ ಗ್ಯಾಜೆಟ್ಗಳನ್ನು ಬಳಸಿದ್ರೆ ಮಕ್ಕಳು ಸ್ಕ್ರೀನ್ ಅಡಿಕ್ಷನ್ಗೆ ಒಳಗಾಗ್ತಾರೆ ಅಂತ. ಹೌದು, ಮೊಬೈಲ್ ಸೇರಿದಂತೆ ಎಲ್ಲಾ ಗ್ಯಾಜೆಟ್ಗಳಿಂದಲೂ ಹೊರಬರುವ ನೀಲಿ ವಿಕಿರಣಗಳು ಮಾನವನ ದೇಹಕ್ಕೆ ಹಾನಿ ಮಾಡುತ್ತೆ. ಹಾಗೂ ಫೀಲ್ ಗುಡ್ ಹಾರ್ಮೋನ್ ಆದ ಡೋಪಮಿನ್ ಕೂಡ ಮೊಬೈಲ್ ಹಾಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗುವಂತೆ ಮಾಡುತ್ತೆ. ಇನ್ನು ಎಲ್ಲಾ ಸಾಮಾಜಿಕ ಜಾಲತಾಣಗಳು ಕೂಡ ಮತ್ತೆ ಮತ್ತೆ ಯೂಸ್ ಮಾಡುವ ಸಲುವಾಗಿಯೇ ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ಒಮ್ಮೆ ಮಕ್ಕಳು ಅಥವಾ ದೊಡ್ಡವರು ಸೋಷಿಯಲ್ ಮೀಡಿಯಾ ಬಳಕೆದಾರರಾದ್ರೆ ಅದರಿಂದ ಹೊರಗೆ ಬರೋದು ಕಷ್ಟ ಆಗಬಹುದು. ಹಾಗಾಗಿ ಮೊಬೈಲ್ ಸೇರಿದಂತೆ ಯಾವುದೇ ಗ್ಯಾಜೆಟ್ಗಳನ್ನು ಬಳಸೋದು, ಸೋಷಿಯಲ್ ಮೀಡಿಯಾ ಬಳಸೋದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಎಚ್ಚರ ವಹಿಸಬೇಕು. ಇನ್ನು ನಾವು ಡೋಪಮಿನ್ ಅಂದ್ರೆ ಏನು, ಸ್ಕ್ರೀನ್ ಅಡಿಕ್ಷನ್ ಅಂದ್ರೆ ಏನು, ಯಾಕೆ ನಾವು ಮೊಬೈಲ್ ಅನ್ನ ಮತ್ತೆ ಮತ್ತೆ ಬಳಸ್ತೀವಿ, ಇದೆಲ್ಲದರ ಬಗ್ಗೆ ಬೇರೆ ಬೇರೆ ವಿಡಿಯೋವನ್ನ ಮಾಡಿದ್ದೇವೆ. ಅದರ ಲಿಂಕ್ ಅನ್ನ ಈ ವಿಡಿಯೋ ಅಂತ್ಯದಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ, ಅದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡಬಹುದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಅನ್ನ ಹೊಂದಿರ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನಾವು ಇನ್ನೊಬ್ಬರನ್ನ ಫಾಲೋ ಮಾಡ್ತಾ ಇರ್ತೀವಿ. ಈ ಫಾಲೋ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದೆಲ್ಲ ಜಾಸ್ತಿ ಆದಂಗೂ ಸಾಮಾಜಿಕ ಜಾಲತಾಣಗಳನ್ನ ಬಳಸೋದು ಜಾಸ್ತಿ ಆಗುತ್ತೆ. ಇದು ಮಕ್ಕಳ ಹೋಮ್ವರ್ಕ್, ಕ್ರೀಡೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸಮಸ್ಯೆ ಆಗುತ್ತೆ. ಮಕ್ಕಳ ಪ್ರೊಡಕ್ಟಿವ್ ಸಮಯವನ್ನ ಹಾಳು ಮಾಡುತ್ತೆ. ಇದರಿಂದ ಮಕ್ಕಳ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ತರಗತಿಯಲ್ಲಿ ಕೂತಾಗಲು ಮೊಬೈಲ್ ಯೋಚನೆಯೇ ಇದ್ರೆ
ಪಾಠ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತಲೆಗೆ ಹೋಗಲ್ಲ. ನೆಕ್ಸ್ಟ್ ಏನ್ ಫೋಟೋ ಹಾಕ್ಲಿ, ಯಾವ ಡ್ರೆಸ್ ಅಲ್ಲಿ ಸೆಲ್ಫಿ ತಗೊಳ್ಳಿ, ಲೈಕ್ ಎಷ್ಟು ಬರ್ಬೋದು, ಅವನು ಅಥವಾ ಅವಳು ಲೈಕ್ ಮಾಡ್ತಾಳ ಇಲ್ವಾ, ಈ ತರದಲ್ಲೇ ಜೀವನ ಮುಳುಗಿ ಹೋಗುತ್ತೆ. ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಸಾಮಾಜಿಕ ಮಾಧ್ಯಮ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಅಷ್ಟೇನು ಒಳ್ಳೆಯ ಪರಿಣಾಮವನ್ನ ಬೀರೋದಿಲ್ಲ. ಒಂದು ಸಂಶೋಧನೆಯ ಪ್ರಕಾರ ಮಕ್ಕಳು ದಿನಕ್ಕೆ 3 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಕಳೆಯೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ವರ್ಚುವಲ್ ಜಗತ್ತಿಗೆ ಮಕ್ಕಳು ತೆರೆದುಕೊಳ್ಳುವಷ್ಟು ಅವರ ಭಾವನೆಗಳ ಬೆಳವಣಿಗೆ, ಸಮಾಜದಲ್ಲಿ ಬೆಳೆಯುವ ರೀತಿ ಎಲ್ಲ ಬದಲಾಗುತ್ತೆ. ಹಾಗೆ ಹದಿಹರೆಯದ ಮಕ್ಕಳು ದಿನಕ್ಕೆ 1 ಗಂಟೆ ಸಾಮಾಜಿಕ ಮಾಧ್ಯಮದಲ್ಲಿ ಕಳೆಯೋದ್ರಿಂದ ಅವರನ್ನ ಒಂದು ರೀತಿಯಲ್ಲಿ ದುಃಖಿತರನ್ನಾಗಿಸೋದು, ಅಂದ್ರೆ ತಮ್ಮನ್ನ ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳೋದು, ನಾನು ಅವರ ಹಾಗೆ ಇಲ್ಲ, ಅವರು ತೊಟ್ಟಂತಹ ಬಟ್ಟೆ ನನ್ನಲ್ಲಿಲ್ಲ, ಅವರು ತುಂಬಾ ಚಂದದ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ, ನನ್ನ ಬದುಕು ಯಾಕೆ ಹೇಗೆ ಇದೆ, ಹೀಗೆಲ್ಲ ಹೋಲಿಸಿಕೊಳ್ಳಲು ಪ್ರಾರಂಭಿಸಿದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಇದು ಮಕ್ಕಳನ್ನ ಅಡ್ಡದಾರಿಗೆ ಇಳಿಯುವಂತೆ ಮಾಡುತ್ತೆ. ಸಾಮಾಜಿಕ ಜಾಲತಾಣವನ್ನ ಸಾಮಾಜಿಕ ಜಲ್ಲುತಾಣ ಮಾಡಿಕೊಂಡು ಬಾಯಿ ಕಳೆದುಕೊಂಡು ಕೂತಿರೋ ಕೆಲ ದುಷ್ಟರಿಗೆ ಇದೇ ಒಂದು ಅಪರ್ಚುನಿಟಿ. ಮಕ್ಕಳಿಗೆ ಆಮಿಷವನ್ನು ಒಡ್ಡಿ ಅಡ್ಡದಾರಿಗೆ ಇಳಿಯೋ ಅಪಾಯ ಇರುತ್ತೆ. ಈಗಿನ ಜನರೇಷನ್ನ ಕೆಲವು ಮಕ್ಕಳು ಮಾತ್ರ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಒಂದೊಂದು ಅಕೌಂಟ್ ಅನ್ನು ಹೊಂದಿರ್ತಾರೆ. ಕೆಲವೊಮ್ಮೆ ನಮಗೆ ಆ ಮಕ್ಕಳು ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿನೋ ಅಥವಾ ಮೆಸೇಜ್ ಮಾಡಿದಾಗ ಒಂದ್ಸಲಕ್ಕೆ ಇಷ್ಟು ಚಿಕ್ಕವರೆಲ್ಲ ವಾಟ್ಸಪ್, ಫೇಸ್ಬುಕ್ ಯೂಸ್ ಮಾಡೋ ತರ ಆಗೋದ್ರ ಅಂತ ಆಶ್ಚರ್ಯ ಖಂಡಿತ ಆಗುತ್ತೆ. ಹಾಗೆ ಆ ವಯಸ್ಸಲ್ಲಿ ಮಕ್ಕಳು ಯಾರದೇ ಪೋಸ್ಟ್ ನೋಡಿದ್ರು ನಂದು ಒಂದಿರಲಿ ಅಂತ ಕಮೆಂಟ್ ಮಾಡೋದು, ಫೇಸ್ಬುಕ್, ವಾಟ್ಸಪ್, ಯೂನಿವರ್ಸಿಟಿಯಲ್ಲಿ ಬರುವ ಎಲ್ಲಾ ಮಾಹಿತಿ ಸರಿ ಅಂತ ತಿಳಿದುಕೊಂಡು ಆ ವಿಷಯವನ್ನ ತಾನೂ ಓದುವುದಲ್ಲದೆ ಮತ್ತೊಬ್ಬರಿಗೂ ಶೇರ್ ಮಾಡೋದೆಲ್ಲ ಮಾಡ್ತಾರೆ. ಇದು ಕೆಲವೊಮ್ಮೆ ಅಪಾಯಕ್ಕೂ ನಾಂದಿ ಆಗುವ ಸಂಭವ ಇರುತ್ತೆ. ಕೆಲವೊಮ್ಮೆ ಏನೇನೋ ಫೋಟೋಗಳನ್ನ ಶೇರ್ ಮಾಡಿ ಅಪಹಾಸ್ಯಕ್ಕೀಡಾಗುವ ಅಪಾಯ ಇರುತ್ತೆ. ಇದು ಮಕ್ಕಳನ್ನ ಖಿನ್ನತೆಗೆ ತಳ್ಳುವ ಅಪಾಯವೂ ಇರುತ್ತೆ. ಅಂತ್ಯವಿಲ್ಲದಷ್ಟು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಸೆಲ್ಫಿ ಅದು ಇದು ಅಂತ ಪೋಸ್ಟ್ ಮಾಡೋದು, ಇನ್ನು ಕೆಲವರದ್ದು ಅತಿರೇಕದ ವರ್ತನೆ, ಅಂದ್ರೆ ಬಾತ್ರೂಮ್, ಬೆಡ್ರೂಮ್ ವಿಚಾರವನ್ನ ಬಿಟ್ಟು ಉಳಿದಂತೆ ಅವರ ದಿನಚರಿಯಲ್ಲಿ ಏನೆಲ್ಲ ಮಾಡ್ತಾರೋ ಅದೆಲ್ಲವನ್ನ ಪೋಸ್ಟ್ ಮಾಡೋದು ಮಾಡ್ತಾರೆ. ಮೊದಮೊದಲು ನಾವು ಹಾಕೋ ಸೆಲ್ಫಿ ಪೋಸ್ಟ್ಗಳಿಗೆ ಸುಮಾರು ಲೈಕ್ಸ್, ಕಮೆಂಟ್ಸ್ ಬರಬಹುದು, ಆದ್ರೆ ಎಲ್ಲಾ ಪೋಸ್ಟ್ಗಳಿಗೂ ಅದೇ ತರಹದ ಕಮೆಂಟ್ಸ್, ಲೈಕ್ಸ್ ಬರುತ್ತೆ ಅಂತ ಯೋಚಿಸಿ ಆಮೇಲೆ ಬರದೇ ಇದ್ರೆ ಒಂದ್ ರೀತಿಯಲ್ಲಿ ಖಿನ್ನತೆಗೆ ಒಳಗಾಗ್ತವೆ. ಇನ್ನು ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಮಕ್ಕಳು ಚಿಕ್ಕವರಿರುವಾಗಲೇ ಅವರ ಫ್ಯಾನ್ ಪೇಜ್, ಆ ಪೇಜ್, ಈ ಪೇಜ್ ಅಂತ ಸುಮಾರು ಇರ್ತವೆ. ಆ ಮಕ್ಕಳು ಚಿಕ್ಕವರಿರುವಾಗಲೇ ಲೈಮ್ ಲೈಟ್ ಗೆ ಬಂದಿರ್ತಾರೆ. ಆದ್ರೆ ದೊಡ್ಡವರಾದ್ಮೇಲೂ ಅದೇ ತರಹದ ಪಬ್ಲಿಸಿಟಿ ಆಗಿರಬಹುದು ಅಥವಾ ಲೈಮ್ ಲೈಟ್ ಮಕ್ಕಳ ಮೇಲೆ ಬೀರುತ್ತೆ ಅಂತ ಹೇಳಲು ಆಗೋದಿಲ್ಲ. ಯಾವಾಗ ಮಕ್ಕಳಿಗೆ ತಮ್ಮನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಅವರ ಯೋಚನೆ ಬೇರೆಯದೇ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಜಗತ್ತು ತನ್ನ ಸುತ್ತಲೇ ತಿರುಗ್ತಾ ಇದೆ ಅಂತ ಭಾವಿಸ್ತಾರೆ. ಇದು ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೂ ಕಾರಣ ಆಗಬಹುದು. ಅಂದ್ರೆ ನಾನೇ ಮುಖ್ಯ, ಎಲ್ಲರೂ ನನ್ನನ್ನೇ ಗಮನಿಸಬೇಕು ಅನ್ನೋ ತರ. ಮತ್ತೆ ಈ ಸೆಲ್ಫಿ ಅನೇಕ ಸಮಸ್ಯೆಗಳಿಗೂ ಕಾರಣ ಆಗಬಹುದು. ಅಂದ್ರೆ ಎಲ್ಲೋ ಬೆಟ್ಟದ ತುದಿಯಲ್ಲಿ ನಿಲ್ಲೋದು, ಸೆಲ್ಫಿ ತೆಗೆದುಕೊಳ್ಳೋದು, ಕಾಡು ಪ್ರಾಣಿಗಳ ನಡುವೆ ನಿಂತು ಸೆಲ್ಫಿ ತೆಗೆದುಕೊಳ್ಳೋದು, ಹೀಗೆಲ್ಲ ಮಾಡಿದ್ರೆ ಜೀವಕ್ಕೆ ಅಪಾಯ ಆದ್ರೂ ಆಗಬಹುದು. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳನ್ನ ಹೇಗೆ ರಕ್ಷಿಸಬಹುದು, ಆ ನಿಟ್ಟಿನಲ್ಲಿ ಪೋಷಕರು ಯಾವ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು ನೋಡೋಣ. ಮಕ್ಕಳಿಗೆ ಆನ್ಲೈನ್ ಚಾಟಿಂಗ್, ಕಾಲಿಂಗ್ ಅಂತ ಜಾಸ್ತಿ ಹೊತ್ತು ಸಮಯವನ್ನು ವ್ಯರ್ಥ ಮಾಡಲು ಬಿಡಬೇಡಿ. ಇನ್ನೊಂದು ಟ್ರೆಂಡ್ ಇದೆ, ಏನಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಹೇಳೋದು, ಅವರ ಜೊತೆ ಚಾಟ್ ಮಾಡೋದು. ಆಗ ಪೋಷಕರಾದವರು ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಏನಂದ್ರೆ ವರ್ಚುವಲ್ ವರ್ಲ್ಡ್ ಅಲ್ಲಿ ಎಷ್ಟೇ ಫ್ರೆಂಡ್ಸ್, ಫಾಲೋವರ್ಸ್ ಇದ್ರು ವೇಸ್ಟ್, ರಿಯಲ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಇರಬೇಕು, ಅವರ ಜೊತೆ ರಿಯಲ್ ಮಾತುಕತೆ ನಡೆಸಬೇಕು, ಅವರ ಜೊತೆ ಬೆರಿಬೇಕು, ಆಟ ಆಡಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ 1000 ಗಟ್ಟಲೆ ಫಾಲೋವರ್ಸ್ ಇದ್ರೆ ತಾನೊಂದು ಪಾಪ್ಯುಲರ್ ಪರ್ಸನ್ ಅಂತ ಅಂದುಕೊಳ್ಳೋದನ್ನ ಮೊದಲು ಕಡಿಮೆ ಮಾಡಬೇಕು. ಮಕ್ಕಳ ಬೇರೆ ಬೇರೆ ಒಳ್ಳೆಯ ಅಭಿರುಚಿಯನ್ನು ಗುರುತಿಸಿ ಅದನ್ನು ಬೆಳೆಸುವಲ್ಲಿ ಹೆಚ್ಚಿನ ಗಮನವನ್ನ ಹರಿಸಬೇಕು. ಆಗ ಮಕ್ಕಳು ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಹವ್ಯಾಸದಲ್ಲಿ ಕಾಲ ಕಳೀತಾರೆ, ಮೊಬೈಲ್ ಅನ್ನ ಬಳಸಲ್ಲ. ಮಕ್ಕಳು ಒಂದು 18 ವರ್ಷ ದಾಟದ ಮೇಲೆ ಸೋಷಿಯಲ್ ಮೀಡಿಯಾ ಕಡೆ ಮುಖ ಮಾಡಿದ್ರೆ ಸಾಕು, ಅಲ್ಲಿ ತನಕ ಅವರನ್ನ ಅದರಿಂದ ದೂರ ಇಟ್ಟರೇನೆ ಒಳ್ಳೆಯದು. ಆದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ, ನಮ್ಮ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸಿದ್ರೆ ಪೋಷಕರಾದವರು ತಾವು ಒಂಚೂರು ಅಪ್ಡೇಟ್ ಆಗೋದು ಒಳ್ಳೆಯದು. ಮಕ್ಕಳು ಯಾವೆಲ್ಲ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾರೋ ಅದೆಲ್ಲವನ್ನ ನೀವು ಬಳಸಲು ಪ್ರಯತ್ನಿಸಿ, ನಿಮ್ಮ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ಅವಾಗ ನಿಮಗೂ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ ಹೇಗೆ ಬಳಸ್ತಾರೆ, ಅದರಲ್ಲಿ ಏನೆಲ್ಲ ಆಗುತ್ತೆ ಅಂತ, ನಿಮ್ಮ ಮಕ್ಕಳ ಸರ್ಕಲ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಒಂದು ಕಣ್ಣಿಟ್ಟಿರಿ. ಸೊ ಫ್ರೆಂಡ್ಸ್, ಇದಿಷ್ಟು ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಬಳಸೋದ್ರಿಂದ ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ತಿಳಿಸುವ ಪ್ರಯತ್ನವಾಗಿತ್ತು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.